ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕರ್ನಾಟಕದಲ್ಲಿ ಹೊಸ ವೈರಾಣು ಕೂಡ ಕಾಣಿಸ್ಕೊಂಡಿದೆ. ಮಾನ್ಯ ಆರೋಗ್ಯ ಸಚಿವರು ಮತ್ತು ಕೇಂದ್ರ ಆರೋಗ್ಯ ಸಚಿವರು ಮತ್ತು ಸಿ ಎಂ ಕೂಡ ತಿಳಿಸಿದ್ದಾರೆ. ಈಗ ಮೊದಲ ಡೌಟು ಶಾಲಾ ಕಾಲೇಜು ನಡೆಯುತ್ತಾ ಅಂತ. ಶಾಲಾ ಕಾಲೇಜು ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಕೂಡ ಸಿ ಎಂ ಕೂಡ ತಿಳಿಸಿದ್ದಾರೆ. ಶಾಲಾ ಕಾಲೇಜು ಯಥಾವತ್ತಕ್ಕೆ ನಡೀತಾ ಹೋಗ್ತಿದೆ, ನಾವು ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೇಕು ಅದನ್ನು ಕೈಗೊಳ್ತೀವಿ. ಎಲ್ಲ ಕೂಡ ಮಾಸ್ಕ್ ಹಾಕೊಳ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ಸೆಮಿನಾರ್ ಎಲ್ಲ ರದ್ದು ಮಾಡಬೇಕು ಅಂತ ತಿಳಿಸಿದ್ದಾರೆ. ಮತ್ತು ಈಗ ಹೊಸ ಸೋಂಕು ಕಾಣದೇನಾನೆ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ ಅವರು ಇಂದು ಸಭೆ ಮಾಡ್ತಿದ್ದಾರೆ, ಒಂದು ಪ್ರಮುಖ ಸಭೆಯನ್ನು ಮಾಡಿ ನಿರ್ಧಾರವನ್ನು ಕೂಡ ಕೈಗೊಳ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಬಟ್ ಮಾಧ್ಯಮದಲ್ಲಿ ನೋಡಿರೋ ಪ್ರಕಾರ ಹೋಟೆಲ್ ಮಾಲ್ 50-50 ಏನಾದರೂ 50-50 ರೂಲ್ಸ್ನ ಮಾಡ್ತಾರೆ ಅಂತ ತಿಳಿಸ್ತಿದ್ದಾರೆ. ಬಟ್ ಅದು ಕರ್ಕರದವ್ರು ಮೀಟಿಂಗ್ ಮಾಡಿ ಅದನ್ನು ಅಂಶವನ್ನು ಹೊರಹಾಕಿದ ಮೇಲೆ ನಮಗೆ ಮಾಹಿತಿ ಬರ್ತದೆ ಏನೆಲ್ಲ ಗೈಡ್ಲೈನ್ಸ್ನ ಹೊರಹಾಕಿದ್ದಾರೆ ಅಂತ. ಸರ್ಕಾರದವರು ಹೊಸ ಗೈಡ್ಲೈನ್ಸ್ ಬಿಟ್ಟರೆ ಏನಾದರೂ ಮೀಟಿಂಗ್ ಮಾಡಿ ಏನೇನು ಹೊಸ ನಿರ್ಧಾರ ಹುಡುಗ ಕೈಗೊಂಡ್ರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಾನು ನಿಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಸರ್ಕಾರದ ಜನರು ಹೊಸ ನಿರ್ಧಾರವನ್ನು ಕೂಡ ಕೈಗೊಳ್ತಾರೆ. ಕೈಗೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ ಎಂದು ಕೂಡ ಸಿ ಎಂ ಕೂಡ ಮೀಟಿಂಗ್ನ ಕರೆದಿದ್ದಾರೆ. ಅದು ಕೂಡ ತಿಳಿಸ್ಕೊಡ್ತೇನೆ ನಿಮಗೆ ವಿದ್ಯಾರ್ಥಿಗಳೇ. ನಂತರ ಬಂದುಬಿಟ್ಟು ನೀವು ಪರೀಕ್ಷೆ ನಡೆಯುತ್ತೆ ಅಂತ ಕೇಳ್ತಾ ಇದ್ರು. ಪಿ ಯು ಸಿ ಮಿಡ್ಟರ್ಮ್ ಪರೀಕ್ಷೆ ಅಥವಾ ಯಾವುದೇ ಪರೀಕ್ಷೆ ಕೂಡ ಯಥಾವತ್ತು, ಹೇಗೆ ಡಿಸೆಂಬರ್ 9ರಿಂದ ಪಿ ಯು ಪರೀಕ್ಷೆ ಇದೆ ಅದೇ ರೀತಿ ಎಲ್ಲ ಪರೀಕ್ಷೆಗಳು ಕೂಡ ನಡೀತಿದೆ. ಆದರೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಕೋಬೇಕು ಅಂತ ತಿಳಿಸಿದ್ದಾರೆ. ಮಾಸ್ಕ್ ಹಾಕೊಳ್ಳೋದಾಗಿರ್ಬೋದು, ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡೋದಾಗಿರ್ಬೋದು, ಎಲ್ಲ ಕೂಡ ಕಂಪಲ್ಸರಿ ನೀವು ಫಾಲೋ ಮಾಡಬೇಕು. ಯಥಾವತ್ತಾಗಿ ಪರೀಕ್ಷೆ ನಡೀತಿದೆ, ಒಂದು ಸಿ ಎಂ ಮೀಟಿಂಗ್ ಮಾಡಿ ಏನೆಲ್ಲ ನಿರ್ಧಾರಗಳು ಕೈಗೊಳ್ತಾರೆ ಅಂತ ಅದನ್ನು ನಾನು ನೆಕ್ಸ್ಟು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೀಟಿಂಗ್ ಇನ್ನೂ ನಡೆದಿಲ್ಲ, ಮೀಟಿಂಗ್ ಆದಮೇಲೆ ನಿಮಗೆ ತಿಳಿಸ್ತದೆ. ಬಟ್ ಪರೀಕ್ಷೆ ಬಗ್ಗೆ ಮಾತಾಡಿದರೆ ಯಥಾವತ್ತಾಗಿ ಯಾವ ಥರ ಇದೆ ಅದನ್ನು ಮಾಡ್ತೀವಿ, ಬಟ್ ಏನೋ ಚೇಂಜಸ್ನ ಮಾಡಲ್ಲ. ಬಟ್ ವಿದ್ಯಾರ್ಥಿಗಳ ಆರೋಗ್ಯ ಕೂಡ ನಮಗೆ ಮುಖ್ಯ, ಅವರ ಓದು ಕೂಡ ಮುಖ್ಯ ಅಂತೇಳಿ ತಿಳಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.